ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ನಾನ್ ಸ್ಟಾಪ್. ಇವತ್ತಿನ ವಿಡಿಯೋಲಿ ಎಎಸ್ ಬಾಟಮ್ ವೇರ್ಸ್ ಆ್ಯಂಡ್ ಗಾರ್ಮೆಂಟ್ಸ್ ಇಂಡಸ್ಟ್ರೀಸ್ ಅವರ ಬ್ಯೂಟಿಫುಲ್ ಕುರ್ತೀಸ್ ಆ್ಯಂಡ್ ಬಾಟಮ್ ವೇರ್ ಕಲೆಕ್ಷನ್ಸ್ ನೋಡೋಣ. ಫ್ರೆಂಡ್ಸ್, ಚಿಕ್ಕಪೇಟೆಯಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ ಕಮ್ಮಿ ಬಡ್ಜೆಟ್ ವಿತ್ ಹೈ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಕುರ್ತೀಸ್ ಅಥವಾ ಲೆಗ್ಗಿಂಗ್ಸ್ಗಳು ಬೇಕಾದಲ್ಲಿ ಎಎಸ್ ಬಾಟಮ್ ವೇರ್ಸ್ಗೆ ಒಂದು ಸರಿ ನೀವು ವಿಸಿಟ್ ಮಾಡಿ ನೋಡಿ. ಎಕ್ಸಲೆಂಟ್ ಕಲೆಕ್ಷನ್ಸ್, ಫ್ಯಾಬ್ರಿಕ್ಕಲ್ಲಂತೂ ತುಂಬಾ ಚೆನ್ನಾಗಿರುವಂಥ ಫ್ಯಾಬ್ರಿಕ್ ಆ್ಯಂಡ್ ರೀಸನಬಲ್ ಪ್ರೈಸ್, ಒಳ್ಳೆ ಮಾರ್ಜಿನ್ ಇಟ್ಕೊಂಡು ನೀವು ಸೆಲ್ ಮಾಡ್ಕೊಬೋದು. ರೀಸೆಲ್ಲರ್ ಸ್ಯಾರನ್ನ ನೋಡ್ತಿದ್ದೀರಾ, ಹೋಲ್ಸೇಲ್ ಬಲ್ಕ್ ಬೈಯ ಸ್ಯಾರನ್ನ ನೋಡ್ತಿದ್ದೀರಾ, ಅಥವಾ ಮನೇಲೇ ಕುತ್ಕೊಂಡು ವ್ಯಾಪಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಒಂದ್ಸರಿ ಭೇಟಿ ಮಾಡಿ ನೋಡಿ. ನಾನು ಈ ವಿಡಿಯೋಲಿ ತೋರಿಸಿರುವಂಥ ಎಲ್ಲಾನು ಕಲೆಕ್ಷನ್ಸ್ ಅಷ್ಟೇ ಬಡ್ಜೆಟ್ ಫ್ರೆಂಡ್ಲಿ ಪ್ರೈಸ್, ತುಂಬಾ ಲೋವೆಸ್ಟ್ ಪ್ರೈಸಲ್ಲಿ ನೀವು ಕುರ್ತೀಸ್ ಅಥವಾ ಬಾಟಮ್ ವೇರ್ ಕಲೆಕ್ಷನ್ಸ್ ನೋಡ್ಬೋದು. ಲಿಮಿಟೆಡ್ ಇದರಲ್ಲಿ ಮಾತ್ರ ಕವರೇಜ್ ಮಾಡ್ಕೊಂಡಿದ್ದೀನಿ, ಜಸ್ಟ್ ಸ್ಯಾಂಪಲ್ ವ್ಯೂನ ಮಾತ್ರ ಕವರೇಜ್ ಮಾಡ್ಕೊಂಡಿದ್ದೀನಿ. ಇದೇ ಥರ ಹ್ಯೂಜ್ ಕಲೆಕ್ಷನ್ಸ್, ಹ್ಯೂಜ್ ವೆರೈಟೀಸ್ ನೀವು ನೋಡಬೇಕಾದಲ್ಲಿ ಡೈರೆಕ್ಟಾಗಿ ಒಂದ್ಸರಿ ಶಾಪಿಗೆ ವಿಸಿಟ್ ಪರ್ಚೇಸ್ ಮಾಡ್ಕೊಳ್ಳಿ. ಶಾಪ್ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಶಾಪ್ಗೆ ಹೇಗೆ ವಿಸಿಟ್ ಮಾಡಬೇಕು ಅನ್ನೋದನ್ನು ವಿಡಿಯೋ ಎಂಡಲ್ಲಿ ನಾನು ತೋರಿಸಿರ್ತೀನಿ. ಸೊ ಇವತ್ತಿನ ವಿಡಿಯೋಸ್ ಇಷ್ಟ ಆದಲ್ಲಿ ಚಾನಲ್ನ ಮರಿದೇ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಈ ಥರ ಅಪ್ಡೇಟೆಡ್ ಕಲೆಕ್ಷನ್ಸ್ಗಾಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಹಿಟ್ ಮಾಡ್ಕೊಂಡಲ್ಲಿ ನಾನು ಮಾಡುವಂಥ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಬನ್ನಿ ಹಾಗಿದ್ರೆ ಇವತ್ತಿನ ಎಎಸ್ ಬಾಟಮ್ಸ್ ಆ್ಯಂಡ್ ಗಾರ್ಮೆಂಟ್ಸ್ ಇಂಡಸ್ಟ್ರೀಸ್ ಅವರ ಬ್ಯೂಟಿಫುಲ್ ಲೆಗ್ಗಿಂಗ್ಸ್ ಮತ್ತು ಕುರ್ತೀಸ್ ಕಲೆಕ್ಷನ್ಸ್ನ ನೋಡೋಣ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್. ಶಾಪ್ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ನಿಮ್ದು ಏಜ್ ಬಾಟಮ್ಸ್ ಅಂತ. ಓಕೆ ಸರ್. ಬಾಟಮ್ಸ್ ಟಾಪ್ಸ್ ಎಲ್ಲ ತರ ಸಿಗುತ್ತೆ. ಎಲ್ಲ ತರ ಸಿಗುತ್ತೆ. ಸ್ಟಾರ್ಟಿಂಗ್ ನಿಮಗೆ 110 ಇಂದ ಸ್ಟಾರ್ಟಿಂಗ್ ಬರುತ್ತೆ. 110 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಇದೆಯಾ? ಓಕೆ ಸರ್. ನಿಮಗೆ ಇದರಲ್ಲಿ ನಿಮಗೆ ಸೈಜಸ್ ಬೇಕಾ? ಸೈಜಸ್ ಸಿಗುತ್ತೆ. ಎಂ, ಎಲ್, ಎಕ್ಸ್ಎಲ್, ಡಬಲ್ ಎಕ್ಸ್ಎಲ್. ಓಕೆ ಸರ್. ಸೈಜಸ್ ಸಿಗುತ್ತೆ. ಎಂ ಅಂದ್ರೆ ಎಂ ಇರುತ್ತೆ, ಇಲ್ಲ ಅಂದ್ರೆ ಎಕ್ಸ್ಎಲ್ ಇರುತ್ತೆ. ಬಟ್ ಆತರ ಸರ್ ಪರ್ಫೆಕ್ಟ್ ಸೈಜ್ ಬರುತ್ತೆ. ಹಾ, ಪರ್ಫೆಕ್ಟ್ ಸೈಜ್ ಬರುತ್ತೆ. ಈ ಸೈಜಸ್ ಅಲ್ಲಿ ಏನು ಕಟ್ ಸೈಜ್ ಆತರ ಏನು ಬರಲ್ಲ. ನಿಮ್ಗೆ ಮಿಕ್ಸ್ ಕಲರ್ಸ್ ಬರುತ್ತೆ. ಒಂದ್ ಬಂಡಲ್ಸ್ ಅಲ್ಲಿ ನಿಮ್ಗೆ 8 ಪೀಸ್ ಬರುತ್ತೆ. ಅದು 8 ಪೀಸ್ ಆಗಿ ತಗೋಬೇಕಾಗುತ್ತೆ. ಓಕೆ ಸರ್. ರಿಟೇಲ್ ಅವರಿಗೆ ಅವಕಾಶ ಇರಲ್ಲ, ಬರೀ ಓನ್ಲಿ ಹೋಲ್ಸೇಲ್ ಮಾತ್ರ. ಓನ್ಲಿ ಹೋಲ್ಸೇಲರ್ಸ್ ಮಾತ್ರ. ಈ ತರ ಬಂಡಲ್ಸ್ ಬರುತ್ತೆ. ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ. ಓಕೆ ಸರ್. ಒಂದ್ ಬಂಡಲ್ ಅಲ್ಲಿ ಎಷ್ಟು ಬರುತ್ತೆ ಸರ್? ಬಂಡಲ್ಸ್ ಅಲ್ಲಿ ನಿಮಗೆ 8 ಪೀಸ್ ಬರುತ್ತೆ. 8 ಪೀಸ್ ಬರುತ್ತೆ. ಓಕೆ ಫ್ರೆಂಡ್ಸ್, ಶಾಪ್ ಕಂಪ್ಲೀಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಕೆಲವೊಂದ್ರಲ್ಲಿ 8 ಬರುತ್ತೆ, ಕೆಲವೊಂದ್ರಲ್ಲಿ 4 ಇಲ್ಲ 6 ಆತರ ಬರುತ್ತೆ. ಆತರ ಬರುತ್ತೆ. ಸೊ ಎಕ್ಸಾಕ್ಟ್ ಪರ್ಫೆಕ್ಟ್ ಸೈಜ್ ಬರುತ್ತೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಸರ್, ನೆಕ್ಸ್ಟ್ ಇದು ಬಂದು ನಿಮಗೆ 130 ಬರುತ್ತೆ. 130 ರುಪೀಸ್. ಸೊ ಇದು ಪರ್ಫೆಕ್ಟ್ ಸೈಜ್ ಬರುತ್ತೆ. ಎಲ್ಲ ಪರ್ಫೆಕ್ಟ್ ಸೈಜಸ್ ಏ ಬರುತ್ತೆ. ಓಕೆ. ಸೊ ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ. ರೇಯಾನ್ ಫ್ಯಾಬ್ರಿಕ್ ಬರುತ್ತೆ. ಓವರ್ಲಾಕಿಂಗ್ ಸಿಸ್ಟಮ್ ಇದೆಯಾ ಇದಕ್ಕೆ? ಹಾ, ಎಲ್ಲ ಓವರ್ಲಾಕ್ ಸಿಸ್ಟಮ್. ಓವರ್ಲಾಕಿಂಗ್ ಸಿಸ್ಟಮ್ ಇದೆ. 3/4 ಸ್ಲೀವ್ಸ್ ಬರುತ್ತೆ. ಈ ರೀತಿ ನಿಮಗೆ ಕಲರ್ ಆಪ್ಷನ್ಸ್ ಗಳು ಸಿಕ್ಬಿಡುತ್ತೆ. ನಿಮಗೆ 4 ಕಲರ್ಸ್ ಬರುತ್ತೆ. ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡ್ಕೊಂಡಲ್ಲಿ ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡ್ಕೊಂಡಲ್ಲಿ ನಿಮಗೆ 130 ರುಪೀಸ್ ಪ್ರೈಸ್ ಬೀಳುತ್ತೆ. ಸಿಂಗಲ್ ಪೀಸ್ ನ ಯಾರು ಕೇಳಕ್ ಹೋಗಬೇಡಿ. ಸೊ ಈ ರೀತಿ ನೋಡಿ, ಕಲರ್ ನಿಮಗೆ ಡಿಸೈನ್ಸ್ ಕೊಡ್ತಾರೆ. ನಿಮಗೆ 10 ಡಿಸೈನ್ಸ್ ಅಲ್ಲಿ ಸಿಗುತ್ತೆ, ಪ್ಯಾಟರ್ನ್ಸ್ ಗಳು ಸಿಗುತ್ತೆ ನೋಡಿ. ಸೊ ಜಸ್ಟ್ ಸ್ಯಾಂಪಲ್ ವ್ಯೂ ನಾ ನೋಡ್ತಾ ಇದ್ದೀರಾ. ಡೈರೆಕ್ಟ್ ಆಗಿ ಶಾಪ್ಗೆ ವಿಸಿಟ್ ಮಾಡಿದಲ್ಲಿ ಕಲೆಕ್ಷನ್ಸ್ ನ ನೀವು ಆರಾಮಾಗಿ ಕುತ್ಕೊಂಡು ಪರ್ಚೇಸ್ ಮಾಡ್ಕೊಬೋದು ಫ್ರೆಂಡ್ಸ್. ನೆಕ್ಸ್ಟ್ ಸರ್, ಇದು ಬಂದು ನಿಮಗೆ 175 ಬರುತ್ತೆ. ನೆಕ್ಸ್ಟ್ ಕ್ಯಾಪ್ಸುಲ್ ಫ್ಯಾಬ್ರಿಕ್. ಹಾ, ಕ್ಯಾಪ್ಸುಲ್ ಫ್ಯಾಬ್ರಿಕ್. ಕ್ಯಾಪ್ಸುಲ್ ಫ್ಯಾಬ್ರಿಕ್ ವಿತ್ ಫಾಯಿಲ್ ಪ್ರಿಂಟ್ಸ್ ಬರುತ್ತೆ ನೋಡಿ. ಇದರಲ್ಲಷ್ಟು ನಿಮಗೆ ಎಕ್ಸಾಕ್ಟ್ ಸೈಜಸ್ ಸಿಗುತ್ತೆ ಫ್ರೆಂಡ್ಸ್. ಇದರಲ್ಲಷ್ಟು ನಿಮಗೆ, ಇದರಲ್ಲಿ ನಿಮಗೆ ನಿಮಗೆ 4 ಸೆಟ್ ಬರುತ್ತೆ. ಎಂ, ಎಲ್, ಎಕ್ಸ್ಎಲ್, ಡಬಲ್ ಎಕ್ಸ್ಎಲ್. ಎಂ, ಎಲ್, ಎಕ್ಸ್ಎಲ್, ಡಬಲ್ ಎಕ್ಸ್ಎಲ್ ಸೈಜಸ್ ಬರುತ್ತೆ. ಈ ರೀತಿ ಬಂಡಲ್ ಅಲ್ಲಿ ನಿಮಗೆ ಅಪ್ ಟು 3-4 ಪೀಸಸ್ ಬರುತ್ತೆ. ಈ ಬಂಡಲ್ ಟು ಸೈಜಸ್ ಅಲ್ಲಿ ಎಂ, ಎಲ್, ಎಕ್ಸ್ಎಲ್, ಡಬಲ್ ಎಕ್ಸ್ಎಲ್ ಸೈಜ್ ಬರುತ್ತೆ. ಒಂದು ಪ್ಯಾಕೆಟ್ ಎಂ, ಎಲ್, ಎಕ್ಸ್ಎಲ್, ಡಬಲ್ ಎಕ್ಸ್ಎಲ್ ಸೈಜಸ್ ಬರುತ್ತೆ. ಹ್ಮ್, ಈ ಕಲರ್ಸ್ ಡಿಸೈನ್ಸ್ ಸುಮಾರು ಸಿಗುತ್ತೆ ಇದರಲ್ಲೂ. ಹ್ಮ್, ಯಾವ ಸರ್ ಕೊಡ್ಬೋದು? ಓಕೆ ಸರ್. ಇದು ಹೋಲ್ಸೇಲ್ ಮಾತ್ರ ಪರ್ಚೇಸ್ ಮಾಡಿ. ಹೋಲ್ಸೇಲ್ ಮಾತ್ರ, ನೋ ರಿಟೇಲ್. ಸಿಂಗಲ್ ಪೀಸ್ ನ ಕೇಳಕ್ ಹೋಗ್ಬಿಡಿ. ನೆಕ್ಸ್ಟ್ ಸರ್, ಇದು ಬಂದು ನಿಮಗೆ 210 ಬರುತ್ತೆ. ಇದು 210 ರುಪೀಸ್. ಹಾ, 210 ರುಪೀಸ್. ಫ್ಯಾಬ್ರಿಕ್ ಚೆನ್ನಾಗಿದೆ ನೋಡಿ. ನಿಮಗೆ ಡಿಸೈನ್ಸ್ ಕೂಡ ಅಷ್ಟೇನೆ. ಹ್ಮ್, ಎಲ್ಲ ನಿಮಗೆ ಓವರ್ಲಾಗ್ ಇದು ಪ್ರಿಂಟ್ಸ್ ಇದರಲ್ಲೇ ಬರುತ್ತೆ. ಪ್ರಿಂಟ್ಸ್. ಹ್ಮ್, ಓಕೆ ಸರ್. ಇದರಲ್ಲೂ ಅಷ್ಟೇ, ನಿಮಗೆ ಕಲರ್ಸ್ ಡಿಸೈನ್ಸ್ ಬೇಕಾದ್ರೆ ಸುಮಾರು ಸಿಗುತ್ತೆ. ಹ್ಮ್, ಇದರಲ್ಲಿ ನಿಮ್ಗೆ 10 ಕಲರ್ಸ್, 10 ಡಿಸೈನ್ಸ್ ಬರುತ್ತೆ ನಿಮಗೆ. ಇದು ಓಕೆ, ನಿಮಗೆ ಎಮ್, ಎಲ್, ಎಕ್ಸ್, ಡಬಲ್ ಎಕ್ಸ್ ಅದೇ ಥರನೇ ಸಿಗುತ್ತೆ. ಸೊ ಈ ರೀತಿ ಬಂಡಲೇ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ ಸರ್. ಮಿನಿಮಮ್ ಪರ್ಚೇಸ್ ಏನಾದರೂ ಇದೆಯಾ, ಇಷ್ಟೇ ಪರ್ಚೇಸ್ ಮಾಡಬೇಕು ಅನ್ನೋದು? ಲಂಗಡಿ ಪ್ರೈಸ್ ನಿಮಗೆ 5,000 ಮೇಲ್ಗಡೆ ಎಷ್ಟನ್ನು ಪರ್ಚೇಸ್ ಮಾಡ್ಕೊಬೋದು. ಓಕೆ ಸರ್. ಇದು ನಿಮಗೆ ಆಲಿಯಾ ಕಟ್ ಬರುತ್ತೆ. ಆಲಿಯಾ ಕಟ್, ಇದು ಆಲಿಯಾ ಕಟ್ಟು, ನೈರ ಕಟ್ಟು ಅಂತಾರೆ. ಓಕೆ ಸರ್, ಆಲಿಯಾ ಕಟ್, ನೈರ ಕಟ್ ಬರುತ್ತೆ ನೋಡಿ. ಸೊ ಈ ರೀತಿ ನಿಮಗೆ ಥ್ರೆಡ್ಡಲ್ಲಿ ಯೋಕ್ ಪೋರ್ಷನ್ ಅಲ್ಲಿ ಥ್ರೆಡ್ ವರ್ಕ್ಸ್ ಬರುತ್ತೆ. ಈ ರೀತಿ ಪ್ರಿಂಟ್ಸ್ ಬಂದು ಎಲ್ಲ ನಿಮಗೆ ಡಿಜಿಟಲ್ ಪ್ರಿಂಟ್ಸ್ ಇರುತ್ತೆ. ಇದು ಎರಡು ಸೀಕ್ವೆನ್ಸ್ ವರ್ಕ್ಸ್ ಕೂಡ ಬರುತ್ತೆ. ಓಕೆ, ಇದು ಬಂದು 225 ಬಿಡುತ್ತೆ. 250 ರುಪೀಸ್ ಬೀಳುತ್ತೆ. ಸೊ ಹೋಲ್ಸೇಲ್ ಪ್ರೈಸ್ 250. ಸೊ ಸಿಂಗಲ್ ಪೀಸ್ ನ ಕೊಡೋದಿಲ್ಲ. ಸುಮಾರು ಸಿಗುತ್ತೆ. ಇದು ಅಷ್ಟೇ, ಎಂ, ಎಲ್, ಎಕ್ಸ್, ಡಬಲ್ ಎಕ್ಸ್ ಅದೇ ತರ ಸೆಟ್ ಸೆಟ್ ಬರುತ್ತೆ. ಸೆಟ್ ಸೆಟ್ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೆಟ್ ಸೆಟ್ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ. ಓಕೆ ಸರ್.
ಚಿಕನ್ ಕರಿ ಫ್ಯಾಬ್ರಿಕ್ ಅಲ್ಲಿ ಅಕೋಬಾ ಪ್ಯಾಟರ್ನ್ ಬರುತ್ತೆ ನೋಡಿ, ನಿಮ್ಗೆ ಚೆನ್ನಾಗಿದೆ. ಇದು ಬಂದು 400 ಬರುತ್ತೆ. ಇದರಷ್ಟು ನಿಮಗೆ ಸೈಜಸ್ ಬರುತ್ತೆ, ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಅದೇ ಇರುತ್ತೆ. 400 ರುಪೀಸ್. ನಿಮಗೆ ಸ್ಯಾಂಪಲ್ಗೋಸ್ಕರ ಒಂದೊಂದು ಕಲರ್ ತೋರಿಸ್ತೀನಿ. ನಿಮಗೆ ಕಲರ್ಸ್ ಬೇಕಾದ್ರೆ ನಿಮಗೆ ಸೆಟ್ ಟು ಸೆಟ್ ಬರುತ್ತೆ, ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸೆಟ್ ಬರುತ್ತೆ. ಓಕೆ, ಸೊ ಇದು ಅಷ್ಟೇ ಪರ್ಫೆಕ್ಟ್ ಸೈಜ್ ಇರುತ್ತೆ ಫ್ರೆಂಡ್ಸ್. ಇದೆಲ್ಲ ಪರ್ಫೆಕ್ಟ್ ಸೈಜಸ್ಸೇ ಬರುತ್ತೆ ನಿಮಗೆ. ಇದು ಎಮ್ ಅಂದ್ರೆ ಎಮ್ ಇರುತ್ತೆ, ಎಲ್ಲಾಂದ್ರೆ ಎಲ್ಲೇ ಇರುತ್ತೆ, ಎಕ್ಸ್ ಎಲ್ ಅಂದ್ರೆ ಎಕ್ಸ್ ಎಲ್ ಇರುತ್ತೆ. ಓಕೆ, ಸೈಜಸ್ ನಿಮ್ಗೆ ಆ ಥರ ಇದೇನು ಡಿಫ್ರೆನ್ಸ್ ಏನು ಬರಲ್ಲ ಅದು. ಓಕೆ, ಒಂದು ಲಾಂಗ್ ಸ್ಕರ್ಟ್ ಇದೆ ಬರ್ತೀನಿ. ಈಗ ಒಂದು ಟೈಪಲ್ಲಿ ಸೂಪರ್ವಾಗಿದೆ ನೋಡಿ, ವಿತ್ ಲೈನಿಂಗ್ ಬರುತ್ತೆ ನಿಮಗೆ. ಶಿಫಾನ್ ಜಾರ್ಜೆಟ್ ಮೆಟೀರಿಯಲ್ ಬರುತ್ತೆ ವಿತ್ ಡಿಜಿಟಲ್ ಪ್ರಿಂಟ್ಸ್ ಆ್ಯಂಡ್ 3/4 ಸ್ಲೀವ್ಸ್. ಯೋಗ ಪೋರ್ಷನ್ ಹತ್ರ ಆ ರೀತಿ ಬರುತ್ತೆ ನೋಡಿ. ಫುಲ್ ಸ್ಲೀವ್ಸ್ ಬರುತ್ತೆ ವಿತ್ ಬೆಲ್ಟ್. ವಿತ್ ಬೆಲ್ಟ್ ಕೂಡ ಬರುತ್ತೆ. ಪ್ರೈಸ್ ರೇಂಜ್ ಏನು ಬರುತ್ತೆ ಸರ್ ಇದು? ಇದು ಬಂದು 400 ರುಪೀಸ್ ಬೀಳುತ್ತೆ. 400 ರುಪೀಸ್, ವೆರಿ ರೀಸನಬಲ್ ಪ್ರೈಸ್ ಇತ್ತು ನೋಡಿ. ಇದರಲ್ಲಿ ಕಲರ್ ಆಪ್ಷನ್ಸ್ ಇರುತ್ತೆ, ಬಂಡಲ್ ಟು ಬಂಡಲ್ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ. ಸೊ ಇದರಲ್ಲಿ ನಿಮಗೆ ಸೈಜಸ್ ಬಂದು ಏನು ಸೈಜಸ್ ಬರುತ್ತೆ ಸರ್? ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್. ಸ್ವಲ್ಪ ನಿಮಗೆ ಪ್ಯಾಟರ್ನ್ಸ್ ವೇರಿಯೇಷನ್ಸ್ ಆಗುತ್ತೆ ನೋಡಿ. ಇದೊಂದು ಡಿಸೈನ್ ಬರುತ್ತೆ, ಟು ಡಿಸೈನ್ಸ್. ಶೇಡ್ಸ್ ಅಲ್ಲಿ ಬರುತ್ತೆ ನಿಮಗೆ, ಚೆನ್ನಾಗಿದೆ. ಓಕೆ ಸರ್, ಸೊ ಅದಕ್ಕೋಸ್ಕರ ಒಂದು ಬಂಡಲಲ್ಲಿ ಏನು ಸೈಜ್ ಬರುತ್ತೆ ಸರ್ ಇದು? ಒಂದು ಬಂಡಲ್ ನಿಮಗೆ 4 ಪೀಸಸ್ ಬರುತ್ತೆ. ನಿಮಗೆ 4 ಪೀಸಸ್ ಕೂಡ ನಿಮಗೆ ಎಲ್ಲಾದ್ರೂ ಎಲ್ಲೇ ಇರುತ್ತೆ, ಎಮ್ ಅಂದ್ರೆ ಎಮ್ಮೆ ಇರುತ್ತೆ, ಎಲ್ಲಂದ್ರೆ ಎಲ್ಲ ಇರುತ್ತೆ. ಸೊ ಒಂದು ಬಂಡಲಲ್ಲಿ ಫುಲ್ ಎಮ್ಮೆ ಬರುತ್ತೆ, ಈ ರೀತಿ ಎಮ್ಮೆ ಬರುತ್ತೆ. ಸೈಜಸ್ ಬೇಕಾದ್ರೆ ಒಂದ್ ಬಂಡಲಲ್ಲಿ 4-5 ಆ ರೀತಿ ಇರುತ್ತೆ, ಆ ರೀತಿ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಒಂದೇ ಸೈಜ್ ಬರುತ್ತೆ ಒಂದ್ ಬಂಡಲಲ್ಲಿ, ಕಲರ್ಸ್ ಮಾತ್ರ ಡಿಫ್ರೆಂಟ್ ಬರುತ್ತೆ, ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಓಕೆ, ನಿಮಗೆ 3 ಪೀಸ್ ಸೆಟ್ ಬರುತ್ತೆ. 3 ಪೀಸ್ ಸೆಟ್, 3 ಪೀಸ್ ಸೆಟ್ ಮಸ್ಲಿನ್ ಫ್ಯಾಬ್ರಿಕ್ ಬರುತ್ತೆ ನೋಡಿ. ಇದು ನಿಮಗೆ ಸೀಕ್ವೆನ್ಸ್, ನಿಮಗೆ ಥ್ರೆಡ್ ವರ್ಕ್ ಮತ್ತು ಸೀಕ್ವೆನ್ಸ್ ವರ್ಕ್ ಎರಡು ಬರುತ್ತೆ. ಸೊ ಪ್ಯಾಂಟ್ ಬಂದು ಈ ರೀತಿ ಬರುತ್ತೆ ನೋಡಿ. ಓಕೆ, ದುಪ್ಪಟ್ಟ ಬರುತ್ತೆ, ದುಪ್ಪಟ್ಟ ಬರುತ್ತೆ. ಸೊ ದುಪ್ಪಟ್ಟ ಬಂದು ನೋಡಿ ಈ ರೀತಿ ಬರುತ್ತೆ ನಮಗೆ, ಕ್ರಶ್ ಫ್ಯಾಬ್ರಿಕ್ ಅಲ್ಲಿ ಬರುತ್ತೆ ನೋಡಿ. ಸೊ ಇದೇ ತರ ನಿಮಗೆ ಬೇರೆ ಬೇರೆ ಪ್ಯಾಟರ್ನ್ಸ್ ಅಂಡ್ ಡಿಸೈನ್ಸ್ ಬರುತ್ತೆ ನೋಡಿ. ಇದು ನಿಮಗೆ ಒಂದು ಬಂಡಲ್ಸ್ ಅಲ್ಲಿ 6 ಪೀಸ್ ಬರುತ್ತೆ. ಆರ್ ಪೀಸ್ ಅಲ್ಲೂ ನಿಮಗೆ ಎಲ್ಲಾದ್ರೆ ಎಲ್ಲ ಇರುತ್ತೆ, ಎಲ್ಲ ಎಕ್ಸ್ಎಲ್ ಅಂದ್ರೆ ಎಕ್ಸ್ಎಲ್ ಇರುತ್ತೆ, ಡಬಲ್ ಎಕ್ಸ್ಎಲ್ ಬೇಕು ಡಬಲ್ ಎಕ್ಸ್ಎಲ್ ಇರುತ್ತೆ, ಡಬಲ್ ಎಕ್ಸ್ಎಲ್ ಬರುತ್ತೆ. ಓಕೆ, ಸೊ ಈ ರೀತಿ ಬರುತ್ತೆ ನೋಡಿ. ಆರ್ ಪೀಸ್ ನಿಮಗೆ 6 ಪೀಸ್ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಸೊ ಎಲ್ಲವೂ ನಿಮಗೆ ಪೇಸ್ಟಲ್ ಬ್ರೈಟ್ ಟೈಪ್ ಶೇಡ್ಸ್ ಎಲ್ಲವೂ ಬರುತ್ತೆ. ಸೊ ಏನು ಪ್ರೈಸ್ ಹೇಳಿದ್ರಿ ಸರ್ ಇನ್ನೊಂದು ಸರಿ? 500 ಬರುತ್ತೆ ಮೇಡಮ್. 500, ಇದು ಸಿಗೋ ಟಾಪ್ ಬರುತ್ತೆ. 225 ಬೀಳುತ್ತೆ ಇದು. 225, ಹಾಂ, 225. ನಿಮಗೆ ರಿಯಾನ್ ಫ್ಯಾಬ್ರಿಕ್ ಬರುತ್ತೆ ನೋಡಿ, 225 ರುಪೀಸ್ ಓನ್ಲಿ. ಕ್ಯಾಟ್ಲಾಗ್ ನಿಮಗೆ 4 ಪೀಸ್ ಬರುತ್ತೆ. ಇದು ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆ ರೀತಿ ಬರುತ್ತೆ, ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಮಿಕ್ಸ್ ಇರುತ್ತೆ ಇದರಲ್ಲಿ. ಓಕೆ, ಸೊ ಈ ರೀತಿ ನಿಮಗೆ ಪ್ರಿಂಟ್ಸ್ಗಳು ಚೇಂಜಸ್ ಆಗುತ್ತೆ ನೋಡಿ. ಬಾಂಧನಿ ಪ್ರಿಂಟ್ಸ್ ಎಲ್ಲ ನಿಮಗೆ ಸಿಗುತ್ತೆ. ಪ್ರತಿಯೊಂದರಲ್ಲೂ ಸಿಗುತ್ತೆ. ಜಸ್ಟ್ ಸ್ಯಾಂಪಲ್ ವ್ಯೂ ನಾ ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿದಲ್ಲಿ ಹ್ಯೂಜ್ ಕಲೆಕ್ಷನ್ಸ್ನ ನೀವು ನೋಡ್ಬೋದು. ನೆಕ್ಸ್ಟ್ ಸರ್, ಬಾಟಮ್ ವೇರ್ ಪ್ಲಾಸೋ. ಓಕೆ, ನಿಮಗೆ ನೈಟ್ ವೇರ್ಗೆ, ನಿಮಗೆ ಡೈಲಿ ವೇರ್ ಎಲ್ಲ ಹಾಕ್ಕೊಬೋದು ನೋಡಿ. ಬಾಟಮ್ ವೇರ್ ಬರುತ್ತೆ. ಓಕೆ, ನಿಮಗೆ 6 ಪೀಸಸ್ ಕಲರ್ಸ್ ಬರುತ್ತೆ. ಓಕೆ ಸರ್, ಈ ರೀತಿ 6 ಕಲರ್ ಆಪ್ಷನ್ಸ್ ಬರುತ್ತೆ ನೋಡಿ ನಿಮಗೆ. ಸೊ ಈ ರೀತಿ ಪ್ರಿಂಟೆಡ್ಸ್ ಬರುತ್ತೆ. ಒಂದು ಬಂಡಲಲ್ಲಿ ನಿಮಗೆ ಅಪ್ ಟು 6 ಪೀಸಸ್ ಬರುತ್ತೆ. ಅದು 6 ಪೀಸಸ್ ಹಾಗೆ ತೊಗೋಬೇಕಾಗುತ್ತೆ, ಒಂದು ಬಂಡಲ್ಸ್ ಕೊಡ್ತೀವಿ ಹಾಗೆ ತೊಗೊಬೇಕಾಗುತ್ತೆ. ಓಕೆ ಸರ್, ಪ್ರೈಸ್ ರೇಂಜ್ ಏನು ಬರುತ್ತೆ ಸರ್? 150 ಬರುತ್ತೆ ಈಚ್, 150 ಈಚ್ ಬರುತ್ತೆ. ಸೊ ಈ ರೀತಿ ಬಂಡಲೇ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಟ್ಸ್ ಜಸ್ಟ್ ಸ್ಯಾಂಪಲ್ ವ್ಯೂನ ನೀವು ನೋಡ್ತಾ ಇದ್ದೀರಾ. ಡೈರೆಕ್ಟಾಗಿ ಶಾಪ್ಗೆ ವಿಸಿಟ್ ಮಾಡಿದಲ್ಲಿ ಕಲೆಕ್ಷನ್ಸ್ನ ನೀವು ನೋಡಿ ಆರಾಮಾಗಿ ಕುತ್ಕೊಂಡು ಪರ್ಚೇಸ್ ಮಾಡ್ಕೊಬೋದು. ಸೊ ಇಲ್ಲಿ ನಿಮಗೆ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಪ್ರೈಸಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಈ ರೀತಿ ಸುಮಾರು ಕಲರ್ಸ್ ಬರುತ್ತೆ. ಚಿಕನ್ ಕರಿ ಫ್ಯಾಬ್ರಿಕ್ ಅಲ್ಲಿ ಬಾಟಮ್ ಅಲ್ಲಿ ಈ ರೀತಿ ಬರುತ್ತೆ ನೋಡಿ. ನಿಮಗೆ ಅಕೋಬಾ ಟೈಪ್ ಅಲ್ಲೂ ಬರುತ್ತೆ. ಫುಲ್ ಅಕೋಬಾನು ಸಿಗುತ್ತೆ, ಸೆಮಿ ಅಕೋಬಾ ಆಗುತ್ತೆ. 180 ರುಪೀಸ್. ಓಕೆ, ರೇಂಜಸ್ ಜಾಸ್ತಿ ಬೀಳುತ್ತೆ. ಇದು ಇದೇನು ಹೇಳಿದ್ರೆ ಇನ್ನೊಂದ್ಸರಿ ಪ್ರೈಸ್ ಹೇಳಿ? ಇದು ಬಂದ್ಗೆ 250 ಬೀಳುತ್ತೆ. 250 ರುಪೀಸ್. ಓಕೆ ಸರ್, ನೆಕ್ಸ್ಟ್ ಸರ್, ಇದು ಡಿಸೈನರ್ ಪ್ಯಾಂಟ್ ಬರುತ್ತೆ. ಓಕೆ ಸರ್, ಡಿಸೈನರ್ 250 ಬೀಳುತ್ತೆ ಇದು. ಓಕೆ, ಇದರಲ್ಲಿ ಹಲವಾರು ಡಿಸೈನ್ಸ್ಗಳು ಬೇರೆ ಬೇರೆ ಏನೂ ಸಿಗುತ್ತೆ. ಈ ರೀತಿ ಬೇರೆ ಬೇರೆ ಪ್ಯಾಟರ್ನ್ಸ್ಗಳು ಬರುತ್ತೆ ಫ್ರೆಂಡ್ಸ್.
ಒಂದು ಬಂಡಲ್ ಅಲ್ಲಿ ಅಂದ್ರೆ ಸೈಜಸ್ ಹೇಗೆ ಸರ್? ಇದು ನಿಮಗೆ 3 ಸೈಜ್ ಡಬಲ್ ಎಕ್ಸ್ಎಲ್ ಒಂದೇ ಸೈಜ್ ಬರುತ್ತೆ. ಒಂದೇ ಸೈಜ್ ಬರುತ್ತೆ. ಓಕೆ, ಪ್ರೈಸ್ ರೇಂಜ್ ಏನು ಬರುತ್ತೆ ಸರ್ ಇದರದ್ದು? ನಿಮಗೆ 250 ಬೀಳುತ್ತೆ. 250 ರೂಪೀಸ್ ಬೀಳುತ್ತೆ. ಓಕೆ ಸರ್, ನಿಮ್ಮ ಕಲೆಕ್ಷನ್ಸ್ ತೋರಿಸೋದಕ್ಕೆ ಥ್ಯಾಂಕ್ ಯು ಸರ್. ಫ್ರೆಂಡ್ಸ್, ಎಎಸ್ ಬಾಟಮ್ಸ್ ಆ್ಯಂಡ್ ಗಾರ್ಮೆಂಟ್ಸ್ ಇಂಡಸ್ಟ್ರಿ ಲೊಕೇಟ್ ಆಗಿರೋದು ಚಿಕ್ಪೇಟ್ ಬ್ಯಾಂಗ್ಳೂರಲ್ಲಿ ಬರುವಂಥ ಬಾಲಾಜಿ ಟೆಂಪಲ್ ಅಥವಾ ಕರೂರ್ ವೈಶ್ಯ ಬ್ಯಾಂಕ್ ನಿಮಗೆ ಗೊತ್ತೇ ಇರುತ್ತೆ. ಅವೆನ್ಯೂ ರೋಡಲ್ಲಿ ಬರುವಂಥ ಕರೂರ್ ವೈಶ್ಯ ಬ್ಯಾಂಕ್ ಹತ್ರ ನಿಂತ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಿ. ಅಕಸ್ಮಾತ್ ಆಗ ಅಡ್ರೆಸ್ಸಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಆದಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ ನೋಡಿ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಹೇಗೆ ಬರಬೇಕು ಅನ್ನೋದನ್ನು ಗೈಡ್ ಮಾಡ್ತಾರೆ. ನೋಡಿ, ಕರೂರ್ ವೈಶ್ಯ ಬ್ಯಾಂಕ್ ಹತ್ರ ಬರ್ತಿದ್ದ ಹಾಗೆ ನಿಮಗೆ ಸುಮಾ ಗೋಲ್ಡ್ ಕವರಿಂಗ್ಸ್ ಆಪೋಸಿಟಲ್ಲಿ ಗೋಲ್ಡ್ ಟಚ್ ನೋಡಿ, ಬಾಲಾಜಿ ಟೆಂಪಲ್ ಗೋಲ್ಡ್ ಟಚ್ ಆಪೋಸಿಟಲ್ಲೇ ನಿಮಗೆ ಈ ರೀತಿ ಸುಮಾ ಗೋಲ್ಡ್ ಕವರಿಂಗ್ಸ್ ಇರುತ್ತೆ. ಈ ಲ್ಯಾಂಡ್ ಒಳಗೆ ನೀವು ಹೋಗಬೇಕಾಗುತ್ತೆ. ಲೊಕೇಶನ್ಸ್ ಆ್ಯಂಡ್ ಡೈರೆಕ್ಷನ್ಸ್ನ ಮನೆಯಲ್ಲಿ ಕೂತ್ಕೊಂಡು ಒಂದು 2-3 ಟೈಮ್ಸ್ ವಾಚ್ ಮಾಡ್ಕೊಳ್ಳಿ, ನಿಮಗೆ ನೆಕ್ಸ್ಟ್ ಟೈಮ್ ಬರಬೇಕಾದಾಗ ಈಸಿಯಾಗಿ ಇವ್ರ ವೇನ ಫೈಂಡ್ ಔಟ್ ಮಾಡ್ಬೋದು. ಪದೇ ಪದೇ ಹೇಳ್ತಿದ್ದೀನಿ, ಅಕಸ್ಮಾತಲ್ಲಿ ಅಡ್ರೆಸ್ಸಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಆದರೆ ಸ್ಕ್ರೀನ್ ಮೇಲೆ 2 ನಂಬರ್ ಇದೆ, 2 ನಂಬರ್ಗೂ ನೀವು ಕರೂರ್ ವೈಶ್ಯ ಬ್ಯಾಂಕ್ ಅಥವಾ ಬಾಲಾಜಿ ಟೆಂಪಲ್ ಅಥವಾ ಸುಮಾ ಗೋಲ್ಡ್ ಕವರ್ ಹತ್ರ ನಿಂತ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಅವ್ರು ನಿಮ್ಗೆ ಹೇಗೆ ಬರಬೇಕು ಅಂತ ಗೈಡ್ ಮಾಡ್ತಾರೆ. ನೋಡಿ, ಮುಂದ್ಗಡೆ ಬರ್ತಿದ್ದಾಗೆ ಫಸ್ಟ್ ರೈಟ್, ಫುಲ್ ಮುಂದ್ಗಡೆ ಬಂದ್ಬಿಡಿ, ಫಸ್ಟ್ ರೈಟ್, ಸೆಕೆಂಡ್ ಫ್ಲೋರಲ್ಲಿ ಇವ್ರ ಶಾಪ್ ಲೊಕೇಟ್ ಇರುತ್ತೆ. ಫ್ರೆಂಡ್ಸ್, ಇವತ್ತಿನ ವಿಡಿಯೋಸಲ್ಲಿ ತುಂಬಾ ಯೂಸ್ಫುಲ್ ಆದಂತಹ ಹೋಲ್ಸೇಲರ್ಸ್ಗೆ ಇದು ಯೂಸ್ಫುಲ್ ಆದಂತಹ ವಿಡಿಯೋನ. ಸೊ ಇದೇ ರೀತಿ ಅಪ್ಡೇಟೆಡ್ ಕಲೆಕ್ಷನ್ಸ್ ಬೇಕಾದಲ್ಲಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿದಾಗ ನೆಕ್ಸ್ಟ್ ನಿಮ್ಗೆ ಯಾವ್ಯಾವ ಥರ ಬೇಕು ಕಲೆಕ್ಷನ್ಸ್ ಅಥವಾ ಯಾವ್ಯಾವ ಥರ ಇನ್ನು ಎಕ್ಸ್ಪ್ಲೋರ್ ಮಾಡಬೇಕು ಚಿಕ್ಕಪೇಟೆಯಲ್ಲಿ ಅನ್ನೋದನ್ನು ನನಗೆ ಕಮೆಂಟ್ಸಲ್ಲಿ ತಿಳಿಸ್ದಲ್ಲಿ ನೆಕ್ಸ್ಟ್ ಅದನ್ನು ಕವರೇಜ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಹ್ಯಾಪಿ ಶಾಪಿಂಗ್.